ಆಯ್ತ? ಯಾಕಪ್ಪ, ಯಾಕೆ ಮನೇಲಿ ಬಿರುಗಾಳಿ ಎಬ್ಬಿಸ್ತಿದ್ಯ? ನಾವು ಯಾರಿಗೆ ಅನ್ಯಾಯ ಮಾಡಿದೀವಿ ಅಂತ ನಮ್ಗೆ ಈ ತರ ಶಿಕ್ಷೆ? ಅಲ್ಲ, ಅವನ್ ಏನ್ ಸಂಪಾದನೆ ಮಾಡಿದಾನೆ ಅಂತ ಆಸ್ತಿ ಪಾಲು ಕೇಳ್ತಾ ಇದ್ದಾನೆ. ಎಲ್ಲ ಮಾಡಿರೋದು ನನ್ನ ಮಗ ನಾರಾಯಣ. ಇವನು ಕುಡಿದು ತಿಂದು ತೆಗೆ ಬಿದ್ಕೊಂಡಿರ್ತಾನೆ. ನನ್ನ ಮಗ ಇವತ್ತಿರೋದಕ್ಕೆ ಈ ಮನೆ ಹಾನ ಮರ್ಯಾದೆ ಎಲ್ಲ ಇರೋದು. ಇಂಥ ಮಕ್ಕಳನ್ನ ಹೆತ್ತಿದ್ದಕ್ಕೆ ಒಂದು ಜೀವನ ಸಾರ್ಥಕ ಆಯ್ತು. ಒಂದು ಕಾಸು ಸಂಪಾದನೆ ಮಾಡಲ್ಲ, ಆದ್ರೆ ಎಂತ ಮಾತಾಡ್ತಾನೆ ಪಾಪ. ನಾರಾಯಣ ಎಷ್ಟು ಬೇಜಾರು ಮಾಡ್ಕೊಂಡು ಏನು, ಇದನ್ನೆಲ್ಲ ನೋಡೋದಕ್ಕ ತಂದೆ ನಾನು ನಿನ್ನೂ ಬದುಕಿಸಿದ್ಯಾ? ನನ್ನ ಮೊಮ್ಮಗ ಅಂತ ಪ್ರೀತಿಯಿಂದ ಎತ್ತೆ ಆಡಿಸ್ದೆ, ಆದ್ರೆ ಇವನಿಂತ ಪಾಪಿ ಆಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಭಗವಂತ. ಇವನ್ಗೆ ಯಾಕಿಂತ ದುರ್ಬುದ್ಧಿ ಕೊಟ್ಟೆ ದೇವ್ರೆ? ನನ್ನ ಮಗನ ಮನ್ಸಿಗೆ ನೋವು ಕೊಡ್ಬೇಡಪ್ಪ. ಅವನಿಲ್ಲ ಅಂದ್ರೆ ಈ ಮನೇಲಿ ಯಾರು ನೆಮ್ಮದಿಯಾಗಿರಲ್ಲ. ಅವನೇ ಈ ಮನೆಗೆ ಆಧಾರ. ಅವನಿಗೆಲ್ಲ ತಡ್ಕೊಳ್ಳೋ ಶಕ್ತಿ ಕೊಡಪ್ಪ, ಶಕ್ತಿ ಕೊಡು. ಯಾರ ಕೆಟ್ಟ ದೃಶ್ಯ ನಿಮ್ಮ ಮನೆಗೆ ಬೀಳದ್ ಬೇಡಪ್ಪ, ಬಿದ್ರೆ ಅದನ್ನ ನೀನೇ ನಿವಾರಿಸು ತಂದೆ, ನೀನೇ ನಿವಾರಿಸು. ನನ್ ಭರತಂಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಯಾಕ್ರಿ ಅಳ್ತಾ ಇದ್ದೀರಾ? ನೀವ್ ಯಾವತ್ತು ಈ ತರ ಇರೋದ್ ನಾನು ನೋಡೇ ಇಲ್ಲ. ಇನ್ನೇನ್ ಮಾಡುವಂತೀಯ ಅನ್ಪುಲ್ನ? ಅಮ್ಮ ಹೇಳಿದ್ ಕೇಳಿಸ್ಕೊಂಡ್ಯ? ಎಂಥ ಮಗನಿಗೆ ಜನ್ಮ ಕೊಟ್ಟಿವಿ ನಾವು ಪಾಪಿ, ಎಲ್ರು ನಂಬಿದ್ರು ಹಾಳು ಮಾಡ್ಬಿಟ್ಟ. ಭರತ್ಗೆ ಯಾಕ್ರಿ ಇಂಥ ಬುದ್ಧಿ ಬಂತು? ಯಾರೋ ಅವನ್ ತಲೆ ಕೆಡಿಸಿದಾರೀ. ಯಾರು ಯಾಕೆ ಹೇಳ್ಬೇಕು, ಅವನೇನು ಹಾಲು ಕುಡಿಯೋ ಕೂಸ? ಬೆಳೆದು ದೊಡ್ಡವನಾಗಿದ್ದಾನೆ, ಅದಕ್ಕೆ ಅವನ್ ಭಾಗ ಅವನ್ ಕೇಳ್ತಾ ಇದ್ದಾನೆ. ಇಲ್ಲ ರೀ, ಇದೆಲ್ಲ ಅವನ್ ಸ್ವತಃ ಮಾತಾಡೋದಲ್ಲ, ಯಾರೋ ಅವನಿಗೆ ಹೇಳಿ ಅವನ್ ತಲೆ ಕೆಡಿಸಿದ್ದಾರೆ. ಇವನ್ಗಾದ್ರೂ ಬುದ್ಧಿ ಬೇಡವಾ ಅನ್ಪೂರ್ಣ? ಬೇರೆಯವ್ರು ಹೇಳೋವರೆಗೂ ಇವನೇನ್ ಮಣ್ಣು ತಿಂತಿದ್ದ? ಆಸ್ತಿಲಿ ಭಾಗ ಕೇಳೋಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ರೀ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಆಸ್ತಿಲಿ ಭಾಗ ಕೇಳ್ತಾ ಇದ್ದಾನೆ ಅಂದ್ರೆ ಬುದ್ಧಿ ಮಾತು ಕೇಳೋ ವಯಸ್ಸಲ್ಲ ಅವನು. ಅವನಿಗಾಗ್ಲಿ ಕೆಟ್ಟ ಯೋಚನೆ ಬಂದಾಗಿದೆ ಅನ್ಪೂರ್ಣ. ಈ ಯಾವುದು ಸರಿ ಮಾಡೋಕ್ಕಾಗಲ್ಲ. ಪ್ರವಾಹಕ್ಕೆ ಎದುರಾಗಿ ಈಜಿ ಪ್ರಪಾತಕ್ಕೆ ಬೀಳ್ತೀನಿ ಅಂತಿದ್ದಾನೆ. ಅವನನ್ನು ತಡೆಯೋ ಶಕ್ತಿ ನಮ್ಗಿಲ್ಲ ಅನ್ಪೂರ್ಣ. ಹಾಗಂತ ಅವನು ಕೇಳ್ದಂತ ಆಸ್ತಿ ಭಾಗ ಮಾಡೋಕ್ಕಾಗತ್ತ? ಅದು ಮಾತ್ರ ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ. ನಾನು ಸತ್ತ ಮೇಲೆ ಆಸ್ತಿ ಮಾತು. ಅವನು ಮಾತು ಕೇಳಿ ನಾನೇನಾದರೂ ಆಸ್ತಿ ಭಾಗ ಮಾಡಿಕೊಟ್ರೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇದೆಯಾ ಅವನಿಗೆ? ಮೂರೇ ದಿನದಲ್ಲಿ ಕುಡಿದು ಗುಡಿಸಿ ಗುಂಡಾಂತರ ಮಾಡ್ತಾನೆ. ಜವಾಬ್ದಾರಿ ಇಲ್ದಿರೋನಿಗೆ ಜಾಗ ಕೊಟ್ರೆ ಖಂಡಿತ ಅದು ಪರರ್ ಪಾಲು ಅನ್ಪೂರ್ಣ. ಅದು ಅವನಿಗೂ ದಕ್ಕಲ್ಲ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಮತ್ತೆ ಮನೆಗೆ ವಾಪಸ್ ಬರ್ತಾನೆ. ಆ ಕರ್ಮಕ್ಕೆ ಆಸ್ತಿ ಭಾಗ ಮಾಡಬೇಕಾ? ಬೇಡರಿ, ಖಂಡಿತ ಆಸ್ತಿ ಭಾಗ ಮಾಡೋದು ಬೇಡವೇ ಬೇಡ. ನಮ್ಮ ಕುಟುಂಬದಲ್ಲಿ ಆಸ್ತಿ ಬಗ್ಗೆ ಜಗಳ ಮಾಡಿದ್ದೇ ಇಲ್ಲ ಇದುವರೆಗೂ. ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ನಮ್ಮ ಮನೆ ಮೇಲೆ, ಇವನಿಂದ ನಾವು ಕಣ್ಣೀರು ಹಾಕೋವಾಗಿದೆ. ಕೆಲವ್ರ ಮನೇಲಿ ಹೆಂಡತಿ ಸರಿ ಇರಲ್ಲ,
ನಮ್ಮನೇಲಿ ನೋಡಿದ್ಯ, ಗಂಡನೇ ಸರಿ ಇಲ್ಲ. ಇವನು ಹೀಗೆ ಆಗ್ತಾನೆ ಅಂತ ಗೊತ್ತಿದ್ದಿದ್ರೆ ಹುಟ್ಟದಾಗಲೇ ಕತ್ತಿಸಿ ಸಾಯಿಸ್ಬಿಡ್ತಾನೆ. ಹಾಗೆಲ್ಲ ಹೇಳಬೇಡ್ರಿ, ಎಷ್ಟಾದರೂ ಅವ್ನು ನಾವು ಹೆತ್ತ ಮಗ ಅಲ್ವಾ. ಯಾವ ಬಾಯಲ್ಲಿ ಮಗ ಅಂತ ಕರೆಯೋದು ಅನ್ಪೂರ್ಣ? ಮಗನ ಸ್ಥಾನದಲ್ಲಿ ನಿಂತು ಒಂದು ಕೆಲಸನಾದರೂ ಸರಿಯಾಗಿ ಮಾಡಿದಾನ ಅವನು? ಜನ್ಮ ಕೊಟ್ಟವ್ರ ಮಾನ ಮರ್ಯಾದೆ ತೆಗೆಯೋರು ಹೇಗೆ ಮಕ್ಕಳಾಗ್ತಾರೆ ಅನ್ಪೂರ್ಣ? ಮಗ ಮಗ ಅಂತ ಇಷ್ಟು ಅಕ್ಕರೆ ತೋರಿಸ್ತಾ ಇದ್ದ ನೀನು, ಅದ್ರ ಋಣ ಏನಾದರೂ ಇದೆಯೇನೆ ಅವನಿಗೆ? ನಿನ್ನ ಮಾತಾದರೂ ಕೇಳಿದ್ನ ಅವನು? ಯಾಕಿಂತ ಬುದ್ಧಿ ಬಂತ ಅವನಿಗೆ? ಅದೇನೋ ಹೇಳ್ತಾರಲ್ಲ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತ. ನಿನ್ನ ಮಗನ ಅಂತ್ಯ ಬಂದಿರೋದಕ್ಕೆ ಹೀಗೆ ಆಡ್ತಾ ಇರೋದು ಅವನು. ರೀ, ಏನು ಮಾತು ಅಂತ ಆಡ್ತೀರಾ? ಮಕ್ಕಳು ತಪ್ಪು ಮಾಡ್ತಾರೆ ಅಂತ ನಾವು ಹೆತ್ತವರು ರೀ, ಶಾಪ ಆಗಬಾರ್ದು. ಹೆತ್ತವ್ರ ಮನಸ್ಸಿಗೆ ಬೆಂಕಿ ಇಟ್ಟವನು ನೆಮ್ಮದಿ ಆಗಿರ್ತಾನೆ ಅನ್ಕೊಂಡಿದ್ಯಾ? ನೋಡೆ ರಾಮನ್ ನೋಡೆ, ಯಾವತ್ತಾದರೂ ನನಗೆ ಎದುರು ಮಾತು ಆಡಿದಾನ ಅವನು? ಎಷ್ಟು ಸಾರಿ ನಾನೇ ಅವನನ್ನು ತಪ್ಪಾಗಿ ತಿಳ್ಕೊಂಡು ಬೈದಿನ ಹೇಳು. ಒಂದು ದಿನ ಏನಾದರೂ ಅಪ್ಪ ನೀವು ಮಾಡಿ ತಪ್ಪು ಅಂತ ಏನಾದರೂ ಹೇಳಿದಾನ? ಅಂಥ ಮಗ ಎಲ್ಲ ತಂದೆ ತಾಯಿಗಳಿಗೂ ಸಿಗಲ್ಲ ಅನ್ಕೊಳ್ಳ. ಅವನಲ್ಲಿ ಅರ್ಧ ಗುಣನೂ ಇವನಿಗಿಲ್ದಾಗಾಯ್ತದೆ. ಹೇಳ್ಕೊಳಕ್ಕೆ ದೊಡ್ಡ ಮಗ, ಮಾಡೋದೆಲ್ಲ ಸಣ್ಣ ಕೆಲಸ. ನಮ್ಮ ಹೋಟೆಲ್ ಯಾಕಾದರೂ ಹುಟ್ಟಿದ್ನು ಅನ್ನಿಸ್ತಿದೆ. ಇದಕ್ಕೆಲ್ಲ ದೇವರೇ ಒಂದು ಪರಿಹಾರ ಕೊಡಬೇಕು ರೀ. ಲವ ಕುಶನ್ ಥರ ಇದ್ದ ಅಣ್ಣ ತಮ್ಮಂದ್ರ ಮಧ್ಯೆ ಆಸ್ತಿ ವಿಚಾರ ಬಂದಿದೆ. ನನಗಂತೂ ಮುಂದೆ ಏನಾಗುತ್ತೋ ಅಂತ ತುಂಬ ಭಯ ಆಗ್ತಾ ಇದೆ ರೀ. ಎಲ್ಲಿ ಇಬ್ರು ಜಗಳ ಮಾಡ್ಕೋತಾರೆ ಅಂತ ಅನ್ನಿಸ್ತಿದೆ. ಮೊದಲೇ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ, ಹೀಗಾದರೆ ನಾಲ್ಕು ಜನ ಏನು ಅನ್ಕೋತಾರೆ ಹೇಳಿ? ಅನ್ಕೊಳ್ಳೋದೇನಿದೆ, ಎಲ್ಲರೂ ಮನೆ ಥರ ಶಾಸ್ತ್ರಿಗಳ ಮನೆಯಲ್ಲೂ ಜಗಳ ಶುರುವಾಗಿದೆ. ಶಾಸ್ತ್ರಿಗಳನ್ನೇನೋ ಸಂಭಾವಿತರು ಅಂತ ಅಂದ್ಕೊಂಡಿದ್ವಿ. ಅವ್ರ ಮನೆ ಒಲೆನೇ ಸರಿ ಇಲ್ಲ, ಬೇರೆಯವ್ರ ಮನೆಗೆ ದೀಪ ಹಚ್ಚೋಕ್ಕೆ ಹೋಗ್ತಾರೆ ಅಂತ ಅನ್ಕೋತಾರಷ್ಟೇ. ಇದನ್ನೆಲ್ಲ ಕೇಳಿಸ್ಕೊಂಡು ನಾವು ಸುಮ್ಮನೆ ಇರಬೇಕಷ್ಟೇ. ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೆ ರೀ? ಹೇಗಾದರೂ ಮಾಡಿ ಭರತನ ಮನಸ್ಸು ಬದಲಾಯಿಸೋಕ್ಕಾಗಲ್ವಾ? ಇಷ್ಟೊತ್ತು ನಾನು ಏನು ಹೇಳಿದೆ ಅನ್ಪೂರ್ಣ, ಅವನಿಗೆ ತಿದ್ದುಕೊಳ್ಳೋ ಬುದ್ಧಿ ಇಲ್ಲ ಕಣೆ. ನಾವು ಎಷ್ಟೇ ಹೇಳಿದ್ರು ಅವನ ತಲೆಗೆ ಹೋಗಲ್ಲ ಕಣೆ. ಈಗ ಅವನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುರುಳ ಆಗಿದ್ದಾನೆ, ಕತ್ತೇನೆ ಜೀವನ ಅನ್ಕೊಂಡಿದ್ದಾನೆ. ಸತ್ಯ ಅನ್ನೋ ಬೆಳಕು ಅವನ ಕಣ್ಣು ತೆರೆದಾಗಲೇ ಅವನಿಗೆ ಜ್ಞಾನೋದಯ ಆಗೋದು. ಅದು ಅವನ ಪಾಲಿಗೆ ಯಾವಾಗತ್ತೋ ಆ ದೇವರಿಗೆ ಗೊತ್ತು. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತೀರಾ? ಆಸ್ತಿ ಅನ್ನೋ ವಿಷಯ ತಲೆಗೆ ಬಂತು ಅಂದರೆ ಅದು ದೇಹಕ್ಕೆ ಸೇರಿರೋ ಕಾರ್ ಕೊಟ್ಟಿದ ವಿಷ ಥರ, ಯಾವ ಸಂಬಂಧನೂ ಕಣ್ಣಿಗೆ ಕಾಣಿಸಲ್ಲ, ಅಣ್ಣ ತಮ್ಮ ಬೇರೆ ಆಗ್ತಾರೆ, ಅಪ್ಪ ಅಮ್ಮ ಯಾರೋ ಆಗ್ತಾರೆ, ಬಂಧು ಬಳಗ ಎಲ್ಲ ದೂರ ಆಗ್ತಾರೆ. ಈ ಹಣ ಆಸ್ತಿ ಅಂತಸ್ತು ಅನ್ನೋದು ಎಂಥವ್ರ ಮನಸ್ಸನ್ನು ಕರಗಿಸುತ್ತೆ, ಮನಸ್ಸನ್ನು ಕಲಿಗಿಂತ ಕಠಿಣ ಮಾಡುತ್ತೆ. ಅಂಥ ಕಡೆ ನಿನ್ನ ಮಗನ ಮನಸ್ಸು ಸೆಳಿತಾ ಇದೆ. ಈಗ ಅವನು ಯಾರ ಮಾತನ್ನು ಕೇಳಲ್ಲ ಅನ್ಪೂರ್ಣ. ಆದರೆ ಒಂದಂತೂ ನಿಜ ಅನ್ಪೂರ್ಣ, ನಾನು ಇರೋವರೆಗೂ ಆಸ್ತಿಲಿ ಒಂದಡಿನ ಅವನಿಗೆ ಜಾಗ ಕೊಡಲ್ಲ. ಅವನು ಹೇಗೆ ಆಸ್ತಿ ತಗೋತಾನೋ ನಾನು ನೋಡ್ತೇನೆ. ಅಯ್ಯೋ ದೇವ್ರೆ, ನನಗೆ ಯಾಕಪ್ಪ ಇಂಥ ಪರೀಕ್ಷೆ ಮಾಡ್ತಾ ಇದೆಯಾ? ಕಣ್ಣು ಮುಂದೆನೆ ಅಪ್ಪ ಮಕ್ಕಳ ಜಗಳನ ನಾನು ಹೇಗೆ ನೋಡ್ಕೊಂಡಿರಲಿ? ಸಹಿಸ್ಕೋಬೇಕು ಅನ್ಪೂರ್ಣ, ಎಲ್ಲ ವಿಧಿ ಆಟ. ಇಂಥವನ್ನ ಹೆತ್ತ ತಪ್ಪಿಗೆ ನಾವು ಅನುಭವಿಸ್ಲೇಬೇಕು. ಬಗೆಹರಿದಿರೋ ಸಮಸ್ಯೆಗೆ ಆ ಭಗವಂತನೇ ಮುಕ್ತಿ ಕೊಡ್ತಾನೆ, ಅಲ್ಲಿವರೆಗೂ ಕಾಯ್ಬೇಕಷ್ಟೆ. ಅಕ್ಕ, ಅದು ಅಣ್ಣ ಮಾತಾಡಿದ್ದು. ನೀನೇನು ಮಾತಾಡಬೇಡ ರಾಮ. ಜಾನಕಿ, ನಿನ್ನ ನಿಜವಾದ ಹೆಸರೇನು? ಏನಕ್ಕ ಹೀಗೆ ಕೇಳ್ತಿದ್ಯಾ? ಜಾನಕಿನ ಅವಳ ಹೆಸರು ರಮಾ. ಇನ್ನು ನಿಜ ಮುಚ್ಚಿಡ್ಬೇಡ. ನೀವಿಬ್ರು ಏನು ಮಾತಾಡಿದ್ರಿ ಅಂತ ನಾನು ಕೇಳಿಸ್ಕೊಂಡಿದ್ದೀನಿ. ನೀವಿನ್ನೂ ನಿಜ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ.
ನಿಜ ಹೇಳ್ ಜಾನ್ಕಿ, ನಿನ್ನ ಹೆಸರೇನು? ರಜಿಯಾ. ಅಂದ್ರೆ ನೀನು ಮುಸ್ಲಿಮ? ಹೌದು ಅಕ್ಕ. ಎಷ್ಟು ದೊಡ್ಡ ಸುಳ್ಳು! ಇಷ್ಟು ದಿನ ಎಲ್ಲ ನಮ್ಮನ್ನ ಯಾಮಾರಿಸ್ಬಿಟ್ಟಲ್ಲೋ ರಾಮ. ಯಾಕೋ ಇಂಥ ಕೆಲಸ ಮಾಡ್ದೆ ಅಕ್ಕ? ಅದೇನ ಬೇಡ, ನೀನ್ ಏನ್ ಹೇಳಿದ್ರು ಕೇಳೋ ತಾಳ್ಮೆ ನನ್ನಲ್ಲಿಲ್ಲ. ಈಗಲೇ ನನ್ನ ಅಪ್ಪನ ಹತ್ರ ಎಲ್ಲ ವಿಷಯ ಹೇಳ್ತೀನಿ. ಅಕ್ಕ ಪ್ಲೀಸ್, ಆಗ ಮಾತ್ರ ಮಾಡೋದಕ್ಕೆ ಹೋಗ್ಬೇಡ. ನಿಜ ಏನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ನಾನು ಜಾನ್ಕಿ. ನಿಲ್ಸು. ನೀನೇನೇ ಮಾತಾಡೋದಿದ್ರು ಅಪ್ಪನ ಹತ್ರ ಬಂದು ಮಾತಾಡು, ನನ್ನ ಹತ್ರ ಏನು ಮಾತಾಡ್ಬೇಡ. ಅಕ್ಕ ದಯವಿಟ್ಟು ನಮ್ಮ ಮಾತು ಕೇಳಿ. ಮದ್ವೆ ಅನ್ನೋದು ಸ್ವರ್ಗದಲ್ಲೇ ದೇವ್ರೇ ತೀರ್ಮಾನ ಮಾಡಿರೋದು ಅಂತಾರೆ. ನನ್ನ ಮತ್ತೆ ರಾಮ್ ಮದ್ವೆ ಹಾಗೆ ಆಗಿದ್ದು. ನಾನು ರಾಮ್ ಈ ಮನೆಗೆ ಬರ್ಬೇಕಾದ್ರೆ ನೀವು ಇದ್ರಿ. ನಾವಿಬ್ರು ಎಂಥ ಪರಿಸ್ಥಿತಿಯಲ್ಲಿ ಮನೆಗೆ ಬಂದ್ವಿ ಅಂತ ನಿಮಗೂ ಗೊತ್ತು. ಮನೇಲಿ ನಾನು ಎಷ್ಟು ಸಂಕಟ ಪಟ್ಟಿದ್ದೀನಿ ಅಂತ ನೀವೇ ನೋಡಿದ್ದೀರಾ. ಎಲ್ರಿಗೂ ನಿಜ ಹೇಳಬೇಕು ಅಂತ ನಾನು ತುಂಬ ಸಲ ಟ್ರೈ ಮಾಡಿದೆ. ಆದರೆ ಏನು ಮಾಡಲಿ, ಎಲ್ಲರೂ ಪ್ರೀತಿ ನನ್ನನ್ನು ಕಟ್ ಹಾಕ್ಬಿಡ್ತು. ಹೌದಕ್ಕ, ನಾನು ನಿನ್ನ ಹತ್ರ ನಿಜ ಹೇಳೋಣ ಅಂತಲೇ ಇದ್ದೆ. ಅಷ್ಟರಲ್ಲಿ ನೀನೇ ಮನೆ ಬಿಟ್ಟು ಹೋಗಿದ್ಯಾ. ಆಮೇಲೆ ವಿಧಿ ಇಲ್ಲದೆ ಸತ್ಯನ ಮನೆಯವರಿಂದ ಮುಚ್ಚಿಡಲೇಬೇಕಾಯ್ತು. ಹೇಳಿದ್ರೆ ಅದನ್ನು ಸಹಿಸ್ಕೊಳ್ಳೋ ಸ್ಥಿತಿಲಿ ಯಾರೂ ಇರಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡು ರಾಮ, ಈ ವಿಷಯದಲ್ಲಿ ನಾನು ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಅಕ್ಕ ಸಿಕ್ಕಾಕೊಂಡು ರಾ ಜಾನ್ಕಿ. ಬೇಗ ನಡೀರಿ ರಾಮ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಯಾರ ಹತ್ರನೂ ಹೇಳ್ಬೇಡ. ಏನಾಯ್ತು ಅಂತ ನಾನು ನಿಂಗೆ ತಿಳಿಸಿ ಹೇಳ್ತೀನಿ. ಒಂದೇ ಒಂದ್ಸಲ ಕ್ಷಮಿಸಕ್ಕ. ರುಕ್ಕೋಕ್ಕ, ಏನು ತಿಳಿದೆ ತಪ್ಪು ಮಾಡಿದ್ವಿ, ದುಡುಕ್ಬೇಡಿ. ನಾವು ಹೇಳೋದನ್ನ ಸ್ವಲ್ಪ ಕೇಳಿ. ಭರತ್. ಹೌದಕ್ಕ, ನಾವು ಹೇಳಿದ್ಮೇಲೂ ನಿಂಗೆ ತಪ್ಪು ಅಂತ ಅನ್ಸಿದ್ರೆ ಮನೆಯವ್ರ ಹತ್ರ ಹೇಳು. ಬನ್ನಿ, ಇಲ್ಲೇನೋ ನಡೀತಾ ಇದೆ. ನಡೆಯೋಣ. ಬೇಡ ಭರತ್, ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ. ಅಕ್ಕ ಬೇಡ. ಅಕ್ಕ ನೀನೇ ನಿನ್ನ ತಮ್ಮನ ಜೀವನನ ಹಾಳು ಮಾಡ್ತೀಯ. ಇಷ್ಟೇನಾ ಅಕ್ಕ ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದು? ನೀವೇನು ಹೇಳಿದ್ರು ನಾನು ಕೇಳಲ್ಲ. ಸುಮ್ಮನೆ ನಂಗೆ ಸಮಾಧಾನ ಮಾಡಕ್ಕೆ ಬರಬೇಡಿ. ಅಕ್ಕ ಅಲ್ಲಿ ಏನು ವಿಷಯ ಮಾತಾಡ್ತಿರ್ಬೋದು ಭರತ್? ಏನೋ ಇಂಪಾರ್ಟೆಂಟ್ ಇರ್ಬೋದು. ರಾಮ ನಮ್ಮಿಂದ ಏನು ಮುಚ್ಚಿಡ್ತಾ ಇದ್ದಾನೆ. ಅಕ್ಕನಿಗೆ ಆ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ಅದಕ್ಕೆ ಅನ್ಸುತ್ತೆ ಸತ್ಯ ಹೇಳ್ತೀನಿ ಅಂತ ಕೆಳಗಡೆ ಹೊಟ್ಲು. ಅಕ್ಕನ ಕೋಪ ಬಂದಿದೆ ಅಂದ್ರೆ ಪಕ್ಕ ಇದೇನೋ ದೊಡ್ಡದಾಗಿರೋ ವಿಷಯನೇ. ಏನ್ ನಡೆದಿರ್ಬೋದು? ಬನ್ನಿ, ಏನ್ ನಡೆದಿದೆ ಅಂತ ಹೋಗಿ ನೋಡೋಣ. ಅಪ್ಪ ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ಏನು ಅಂತ ಹೇಳಮ್ಮ? ಅದೇನೂ ಇಲ್ಲ ಅಪ್ಪ. ಅಕ್ಕ ನಾನು ಜಾನ್ಕಿ ಮಾತಾಡ್ತಿರ್ಬೇಕಾದ್ರೆ. ಅಮ್ಮ ನೀನು ಸುಮ್ಮನಿರು ಅನ್ನಲ್ಲ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಅಕ್ಕ ನಾನು ಹೇಳೋ ಸ್ವಲ್ಪ ಕೇಳು. ನೀನು ಸುಮ್ಮನಿರು ಅನ್ನಲ್ಲ. ರಾಮ ಅವಳೇನೋ ಹೇಳಬೇಕು ಅಂತಿದ್ದಾಳೆ, ನಿಂದೆ ನಮ್ಮ ಮಧ್ಯದಲ್ಲಿ, ನೀನು ಸ್ವಲ್ಪ ಸುಮ್ಮನಿರು. ಈಗ ನೋಡು ನಾನು ಹೋಗಿ ಹೇಗೆ ಬಾಂಬ್ಸ್ ಇಡಿಸ್ತೀನಿ ಅಂತ.
ಸ್ವಲ್ಪ ತಿಪ್ಪಿಗೆ ನಿಂತ್ಕೊಳ್ಳಿ, ಮೊದಲು ಅಲ್ಲೇನು ಸಿಡಿತಿದೆ ಅಂತ ನೋಡೋಣ, ಆಮೇಲೆ ನಾವೋಗಿ ಸಿಡ್ಸಿದ್ರೆ ಆಯಿತು. ಏನು ವಿಷಯ ಹೇಳ ಮರಕು ಅಪ್ಪ? ರಾಮ ಜಾನಕಿ ರೂಮಲ್ಲಿ. ಬೇಡ ಅಕ್ಕ, ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡಿ, ಇದನ್ನು ಇಲ್ಲಿಗೆ ಬಿಟ್ಬಿಡಿ. ಯಾಕೆ ನೀವಿಬ್ರು ಹೀಗೆ ಭಯ ಪಡ್ತಾ ಇದ್ದೀರಾ ಜಾನಕಿ? ಏನು ವಿಷಯ ನೀನಾದರೂ ಹೇಳು. ಸರಿಯಾಗಿ ಕೇಳಿಸ್ಕೊಳ್ಳಿ ಭರತ್, ಆ ರಾಮ್ ಜಾನಕಿ ಬಂಡವಾಳ ಇವಾಗ ಬಯಲಾಗುತ್ತೆ. ನನಗೆ ಬೇಕಾಗಿರೋದು ಅದೇನೆ, ಅವನ್ನ ಹೊತ್ಕೊಂಡು ಮೆರಿತಾ ಇದ್ರು. ಇವಾಗ ನೋಡೋಣ ಏನು ಮಾಡ್ತಾರೆ, ವಿಷಯ ಹೊರಗೆ ಬರಲಿ, ಇದೇ ಎಲ್ರಿಗೂ. ಅಪ್ಪ, ಭರತ ಆಸ್ತಿಲಿ ಭಾಗ ಕೇಳಿದ್ನಲ್ಲ, ಅದಕ್ಕೆ ರಾಮ ಬೇಜಾರು ಮಾಡಿಕೊಂಡು ಜಾನಕಿ ರಾಮ ಮನೆ ಬಿಟ್ಟು ಹೋಗೋಣ, ಈ ಆಸ್ತಿಯೆಲ್ಲ ಅಣ್ಣಿಗೆ ಕೊಡೋಣ ಅಂತ ಮಾತಾಡ್ತಿದ್ರು. ಆ ಅಯೋಗ್ಯನಿಗೋಸ್ಕರ ನೀನಕ್ಕೋ ಮನೆ ಬಿಟ್ಟು ಹೋಗ್ಬೇಕು, ಹುಡ್ಕೊಂಬಂದು ಗಲಾಟೆ ಮಾಡಿದರೆ ಆಸ್ತಿ ಕೊಟ್ಬಿಡ್ತೀನಿ ಅಂದ್ಕೊಂಡಿದ್ದಾನ ಅವನು. ಅವನಿಗೆ ಈ ಮನೆಯಲ್ಲಿ ಒಂದು ಬಿಡಿಗಾಸು ಸಿಗಲ್ಲ, ಬೇಕಾದರೆ ಇರಲಿ ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗಲಿ. ಅವನು ಹೋದರೆ ಒಂದು ಪೀಡೆ ತೊಳ್ಕೊಳ್ತಾ ನೆಮ್ಮದಿಯಾಗಿರ್ತೀವಿ. ರಾಮ ಬೇಡ ಕಣೋ, ಎಂಥ ಸಂದರ್ಭ ಬಂದರೂ ಮನೆ ಬಿಟ್ಟು ಹೋಗೋ ಮಾತ್ರ ಮಾತಾಡಬೇಡ. ನೀನ್ ಮನೇಲಿ ಇಲ್ಲ ಅಂದ್ರೆ ನಾವಿರ್ತೀವೇನೋ? ರಾಮ, ನಮ್ಮನ್ನೆಲ್ಲ ಬಿಟ್ಟು ಎಲ್ಲೋ ಹೋಗ್ತೀಯ? ನಿಮ್ಮಣ್ಣ ನಮ್ಮನ್ನ ನೋಡ್ಕೊಳ್ತಾನೆ ಅನ್ಕೊಂಡಿದ್ಯಾ? ನೋಡ್ಕೊಳ್ಳದ, ಊಟದಲ್ಲಿ ವಿಷ ಹಾಕಿ ನಮ್ಮನ್ನ ಕೊಂದ್ರು ಕೊಂದು ಬಿಡ್ತಾನೆ. ನೋಡಿದ್ರ ಭರತ್, ನಿಮ್ಮ ಅಪ್ಪಂಗೆ ನಿಮ್ಮ ಮೇಲೆ ಬಿಡಿಗಾಸಿನ ಬೆಲೆ ಇಲ್ಲ, ರಾಮನ ಮೇಲೆ ಅಕ್ರೆ. ಹಾಗೆಲ್ಲ ಹೇಳ್ಬೇಡಿ ಮಾವ, ಭಾವ ಅಷ್ಟೊಂದು ಒರ್ಟಾಗಿ ಮಾತಾಡಿರ್ಬೋದು, ಆದ್ರೆ ಅವ್ರ ಮನಸ್ಸು ಅಷ್ಟೊಂದು ಕಲ್ಲಲ್ಲ. ಅವ್ನ ಎಂತ ಮನಸ್ಸು ಅಂತ ಅವ್ನು ಮಾತಾಡಿದ್ದು ನೀನು ನೋಡ್ಲಿಲ್ವ? ಜಾನಕಿ ಇಷ್ಟು ದಿವಸ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ನೋ ಅದನ್ನೇ ಬಾಯ್ ಬಿಟ್ಟು ಹೇಳಿದಾನೆ. ಕುಡುಕನಿಗೆ ಕರುಣೆ ತೋರಿಸಿದ್ರೆ ಪ್ರಯೋಜನ ಇಲ್ಲಮ್ಮ, ನಶೆ ಏರಿದ ಮೇಲೆ ಅವ್ನ ಮನುಷ್ಯನೇ ಆಗಿರಲ್ಲ. ಸಂಬಂಧಗಳು ಕಣ್ಣಿಗೆ ಕಾಣಿಸಲ್ಲ, ಆಸ್ತಿಯನ್ನು ಹುಚ್ಚು ಅವನಿಗೆ ಆವರಿಸ್ಕೊಂಡ್ಬಿಟ್ಟಿದೆ. ಆ ಪಾಪಿ ಮತ್ತೆ ಬದಲಾಗಲ್ಲಮ್ಮ, ಆಸೆನ ಮರ್ತುಬಿಡು. ಹೌದು ರಾಮ, ಈಗಾಗಲೇ ನೀವಿಬ್ರು ಒಂದು ವಿಷಯದಲ್ಲಿ ದುಡುಕಿ ತಪ್ಪು ಮಾಡಿದ್ದೀರ, ಮತ್ತೆ ಈ ವಿಷಯದಲ್ಲೂ ತಪ್ಪು ಮಾಡಬೇಡಿ. ಮನೆ ಬಿಟ್ಟು ಹೋಗು, ಮಾತಂತೂ ಆಡಬೇಡ ರಾಮ. ಜಾನಕಿ, ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಗಿರ್ಬೋದು, ಕ್ಷಮಿಸ್ಬಿಡು, ಆದರೆ ಮನೆಯಿಂದ ದೂರ ಆಗೋ ಮಾತು ಮಾತ್ರ ಆಡಬೇಡಿ. ಅಯ್ಯೋ ಅಜ್ಜಿ, ಹಾಗೆಲ್ಲ ಹೇಳಬೇಡಿ. ನೀನು ಬೇಜಾರಾಗಿ ನಾನು ರಾಮ್ ಮಾತಾಡ್ಕೊಂಡ್ವಿ, ನಿಮ್ಮನ್ನ ಬಿಟ್ಟು ನಾವು ಎಲ್ಗೂ ಹೋಗಲ್ಲ. ನಮ್ಗಾದ್ರೂ ನಿಮ್ಮನ್ನ ಬಿಟ್ಟು ಯಾರಿದ್ದಾರೆ ಹೇಳಿ. ಹೌದಜ್ಜಿ, ನಾವೆಲ್ಲೂ ಹೋಗಲ್ಲ, ನಿಮ್ ಜೊತೆಗೇನೆ ಇರ್ತೀವಿ. ಸಂತೋಷನ? ಇನ್ನು ಏನ್ ನೋಡ್ತಾ ಇದ್ದೀರಾ? ಏನು ವಿಷಯ ಹೇಳ್ತಾಳೆ ಅಂತ ಬಂದ್ರೆ ಆಯ್ತಲ್ಲ, ಮುಗಕ್ ಮಂಗಳಾರತಿ, ನಡೀರಿ ಹೋಗೋಣ. ಛೇ, ಇಷ್ಟ ಅವಮಾನ ಮಾಡ್ತಾನಂತ ಅನ್ಕೊಂಡಿರ್ಲಿಲ್ಲ. ನೋಡ್ತಾ ಇರು ಇವಾಗ ನಾನು ಹೇಗೆ ಕ್ಲಾಸ್ ತಗೊಳ್ತೀನಿ ಅಂತ. ಮೊದಲೇ ಅಲ್ಲೆಲ್ಲರೂ ನಿಮ್ಮನ್ನ ರಾಕ್ಷಸನ ಥರ ನೋಡ್ತಾ ಇದ್ದಾರೆ, ಈಗೋ ಕ್ಲಾಸ್ ತಗೋತೀನಿ ಅಂದರೆ ಅಷ್ಟೇ ಮಾವ, ಕತ್ತಿ ಎತ್ಕೊಂಡು ನಿಮ್ಮ ಕತ್ತೆ ಎಗರಿಸ್ಬಿಡ್ತಾರೆ ಅಷ್ಟೇ. ಸುಮ್ಮನೆ ಬನ್ನಿ ನನ್ನ ಜೊತೆ.